ಎರಡನೇ ಏಕದಿನ ಪಂದ್ಯದಲ್ಲಿ ಜೋಸೆಫ್ ಪೆಡಕಲ್ ಅವರಿಗೆ ಸ್ಥಾನ ಸಿಗೋದು ಬಹುತೇಕ ಖಚಿತ ಎಂದು ಸಾಕಷ್ಟು ಕ್ರಿಕೆಟ್ ಪಂಡಿತರು ಹೇಳ್ತಾ ಇದ್ರು. ಆದರೆ ಅವರ ನಿರೀಕ್ಷೆಗೂ ಮೀರಿ ಜೋಸೆಫ್ ಪೆಡಕಲ್ ಅವರಿಗೆ ತಂಡದಲ್ಲಿ ಸ್ಥಾನ ಸಿಗಲಿಲ್ಲ. ಆದರೆ ಈ ಬಾರಿ ಅಂದರೆ ಮೂರನೇ ಓಡಿಯ ಪಂದ್ಯದಲ್ಲಿ ಜೋಸೆಫ್ ಪೆಡಕಲ್ ಅವರಿಗೆ ಸ್ಥಾನ ಸಿಗೋದು ಬಹುತೇಕ ಪಕ್ಕ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ತಿಳಿದುಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ ಗೈಸ್. ಸೊ ಜೋಸೆಫ್ ಪೆಡಕಲ್ ಒಬ್ಬ ಉತ್ತಮ ಬ್ಯಾಟ್ಸ್ಮನ್ ಅಂತ ಎಲ್ರಿಗೂ ಗೊತ್ತು. ವಿಜಯ್ ಹಜಾರೆ, ಸೈಯದ್ ಮುಸ್ತಾಕ್ ಅಲಿ ಆಗಿರ್ಬೋದು, ಎರಡು ಐ ಪಿ ಎಲ್ ಸೀಸನ್ಗಳಲ್ಲಿ ಉತ್ತಮವಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ಇಂಟರ್ ಸ್ಕ್ವಾಡ್ ಮ್ಯಾಚಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆದರೆ ಜೋಸೆಫ್ ಪೆಡಕಲ್ ಅವ್ರಿಗಿಂತ ಮೊದಲನೇ ಏಕದಿನ ಪಂದ್ಯದಲ್ಲಿ ಪೃಥ್ವಿ ಶಾ ಅವರು ಅಬ್ಬರದ ಬ್ಯಾಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಿ ಓಪನಿಂಗ್ ಸ್ಥಾನವನ್ನು ಪೃಥ್ವಿ ಶಾ ಅವರಿಗೆ ನೀಡಲಾಯಿತು. ಆದರೆ ಅವರ ನಿರೀಕ್ಷೆಗೆ ತಕ್ಕಂತೆ ಅವರು ಬ್ಯಾಟಿಂಗನ್ನು ಮಾಡಲಿಲ್ಲ. ಒಂದು ಫ್ಲಾಫ್ ಬ್ಯಾಟಿಂಗ್ ಶೋನ ಪೃಥ್ವಿ ಶಾ ಅವರು ತೋರಿದ್ರು. ನಿಗದಿತ 11 ಬಾಲ್ಗಳಿಗೆ 13 ರನ್ಗಳನ್ನು ಸ್ಕೋರ್ ಮಾಡಿ ಪೆವಿಲಿಯನ್ ಅಂತ ತೆರಳಿದ್ರು. ರಾಹುಲ್ ದ್ರಾವಿಡ್ ಅವರು ಮುಂಚೆನೇ ಹೇಳಿದ್ರು, ಎಲ್ಲರಿಗೂ ಸ್ಥಾನ ಸಿಗುವ ಹಾಗೆ ನಾವು ಮಾಡ್ತೀವಿ, ಎಲ್ರಿಗೂ ಕೂಡ ನಾವು ಅಪಾರ್ಚುನಿಟಿಯನ್ನು ಕೊಡ್ತೀವಿ, ಎಲ್ಲರೂ ಕೂಡ ಡೆಬ್ಯೂ ಮಾಡೋ ಚಾನ್ಸಸ್ ಇದೆ ಅಂತ ರಾಹುಲ್ ದ್ರಾವಿಡ್ ಸರ್ ಅವರು ಹೇಳಿದರು. ಅದೇ ಥರ ಜೋಸೆಫ್ ಪೆಡಕಲ್ ಅವರು ಕೂಡ ತುಂಬಾ ಕಾತುರತೆಯಿಂದ ಕಾಯ್ತಾ ಇದ್ರು, ಈ ಬಾರಿ ಆದರೂ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಬಟ್ ಆದರೂ ಸಹ ಜೋಸೆಫ್ ಪೆಡಕಲ್ ಅವರಿಗೆ ಎರಡನೇ ಓಡಿಯ ಪಂದ್ಯದಲ್ಲಿ ಸ್ಥಾನ ಸಿಗಲಿಲ್ಲ. ಆದರೆ ಮೂರನೇ ಓಡಿಯ ಪಂದ್ಯದಲ್ಲಿ ಸ್ಥಾನ ಸಿಗುತ್ತೆ ಅಂತ ಕಾಯ್ದು ನೋಡಬೇಕು. ಯಾಕಪ್ಪ ಅಂತಂದರೆ ವಿಜಯ್ ಹಜಾರೆ, ಸೈಯದ್ ಮುಸ್ತಾಕ್ ಅಲಿಯಲ್ಲಿ ಓಡಿಯ ಪಂದ್ಯದಲ್ಲೂ ಸಹ ಭರ್ಜರಿಯಾಗಿ ಬ್ಯಾಟಿಂಗನ್ನು ಮಾಡಿ ನಮ್ಮ ಕರ್ನಾಟಕ ತಂಡವನ್ನು ಸೆಮಿಫೈನಲ್ ತನಕ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಕಾಯ್ದು ನೋಡಬೇಕು, ಪೆಡಕಲ್ ಅವರಿಗೆ ಸ್ಥಾನ ಓಡಿಯ ಸೀರೀಸ್ನಲ್ಲಿ ಸಿಗುತ್ತಾ ಸಿಗೋದಿಲ್ವಾ ಅಂತ ಹೇಳಿ. ಅವರು ಮೊನ್ನೆ ಒಂದು ಮ್ಯಾಚ್ ಆದ ಬಳಿಕ ಹೇಳ್ತಾ ಇದ್ರು, ಇನ್ನೊಬ್ಬ ಎಡಗೈ ಬ್ಯಾಟ್ಸ್ಮನ್ಗೆ ತಂಡದಲ್ಲಿ ಸ್ಥಾನವನ್ನು ಮಾಡಿಕೊಡಬೇಕಂತ ಹೇಳ್ತಾ ಇದ್ರು. ಆದರೆ ಜೋಸೆಫ್ ಪೆಡಕಲ್ ಅಥವಾ ನಿತೇಶ್ ರಾಣಾ ಅಂತ ಯಾರು ಅವ್ರದ್ದು ಅಂದರೆ ಶಿಖರ್ ಧವನ್ ಅವರು ಹೆಸರು ಹೇಳಿಲ್ಲ. ಸೊ ಕಾಯ್ದು ನೋಡೋಣ, ಮೂರನೇ ಒಂದು ಓಡಿಯ ಸೀರೀಸ್ನಲ್ಲಿ ಜೋಸೆಫ್ ಪೆಡಕಲ್ ಅವ್ರಿಗೆ ಸ್ಥಾನ ಸಿಗುತ್ತೋ ಸಿಗೋದಿಲ್ವಾ ಅಂತ ಹೇಳಿ. ನಿಮ್ಮ ಪ್ರಕಾರ ಜೋಸೆಫ್ ಪೆಡಕಲ್ ಅವರು ಓಡಿಯ ಸೀರೀಸ್ನಲ್ಲಿ ಡೆಬ್ಯೂ ಮಾಡಬೇಕಾ, ಮೂರನೇ ಓಡಿಯ ಒಂದು ಸೀರೀಸ್ನಲ್ಲಿ ಸ್ಥಾನ ಸಿಗಬೇಕಾ? ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.